ಬೆಳಗ್ಗೆನೇ ಬಂದ್ಬಿಡ್ತಾರೆ. ಐದು ಪೈಸ ಎಲೆ ಅಡಿಕೆ ಹೊಗೆ ಸೊಪ್ಪು, ಐದು ಪೈಸಕ್ಕೆ ಎಲೆ ಅಡಿಕೆ ಹೂಗೆ ಕುಂತ ತೊಟ್ಟಿ ಕ್ಲೀನ್ ಮಾಡಕೊಂಡಾಳು, ಎಲ್ಲ ಬಂದ್ಬಿಡ್ತಾವೆ. ಹೊಡೋಣ ಮಗ, ಸಾಧನ ಇದೆಯಾ? ಸಾಧನ ನನಗೆ ನಾಚಿಕೆಯಪ್ಪ. ಈ ವಯಸ್ಸಿನಲ್ಲಿ ಏನ್ ನಾಚಿಕೆ? ಈ 25 ಪೈಸಾಗೆ 3 ಕೊಡ್ತಾರಲ್ಲ ಅದು. ಅಪ್ಪ, ಈ ವಯಸ್ಸಿನಲ್ಲಿ ನಿನಗೇನು ಬೇಕಾಗಿಲ್ಲ, ಹೊಗೆಯ ಕೊಡಪ್ಪ. ಮನೆಯಲ್ಲಿ ತಕರಾರು? ಮನೇಲಿ ಅಜ್ಜಿ ತಕರಾರ? ಅದಲ್ಲಪ್ಪ, ನನ್ ಮೊಮ್ಮಗನ್ ಮದುವೆ ಆಗಿ 6 ವರ್ಷ ಆಯ್ತು. ವರ್ಷ ತಪ್ಪಿದ್ರು ಮನೇಲಿ ನಾಮಕರಣ ತಪ್ಪಿಲ್ಲ. ನಿಮ್ ಮೊಮ್ಮಗ ಏನ್ ಕೆಲಸ ಮಾಡ್ತಾನೆ? ಕೆಲಸ ಹುಡ್ಕೊಂಡು ಅಲೆಯುತ್ತಿದ್ದಾನೆ. ಈ ಕೆಲಸ ಆಗ್ಬೇಕಾದ್ರೆ ಇನ್ಯಾವ ಕೆಲಸ ಬೇಕು ಹೇಳು. ಅಮ್ಮ, ಇವನ್ ಯಾವ ಮಾಡಿದ್ರೆ ಅಮ್ಮರ್ತಾನೆ? ಇದು ಒಳ್ಳೆಯ ನೋಡ್ ಹೇಳಮ್ಮ. ಚಿಚ್ಚಿ ಹೋಗ. ಗೊನೆ ತಗೊತಿದ್ದಾನೆ ಅಂದ್ಯವನು 20 ರೂಪಾಯಿ ಕೇಳಿದಾನೆ. ನಮ್ದು ಬೇಡ, ಕಂಪ್ಲೀಟ್ ಹಾಕ್. ಕೆಳಗಡೆ ಹೂವನ ಬಿಟ್ಟಿ ಸಿಕ್ತು ಅಂತ ಹೆಚ್ಚು ಸುತ್ತಕೊಂಡ್ಬಿಟ್ಯಾ? ಒಣಗೋದು ಪದಾರ್ಥ ತಾನೆ. ತಲೆಯಲ್ಲಿದ್ರೇನು, ಈ ತಟ್ಟಲ್ಲಿದ್ದೇನು? ಮುಗ್ ತಟ್ಟೆ ಸಿಕ್ತು, ಸುತ್ತಕೊಂಡ್ಬಿಟ್ಟ. ನೀನ್ ನಾವು ಹೂವಕ್ಕೆ ಮಗಳು ಹೂವನ ಬೇಕಾಗಿದ್ರೆ ಕೇಳು, ಮಳಮಳನೆ ಕೊಡ್ತೀನಿ. ಏನ್ ಮಹಾ ಮನ್ಮಥನ್ ಮರೆ, ಇವ್ನು ಕೇಳ ತಗೋಬೇಕಮ್ಮ. ನೋಡಮ್ಮ, ಈ ಅಸಹ್ಯ ಎಲ್ಲ ಮಾತಾಡ್ಬೇಡ, ನಂಗೆ ಆಗಕ್ಕಿಲ್ಲ. ಇಷ್ಟಾಗ್ಲ ಅಂಗಡಿ ಇಟ್ಕೊಂಡು ಎಷ್ಟಯ್ಯ ಬಾಯಿ ನಿಂಗೆ? ಅಂಗಡಿಗೋಸ್ಕರ ಬಾಯಲ್ಲ, ಬಾಯಿಗೋಸ್ಕರ ಅಂಗಡಿ. ತಗೋ 10 ರೂಪಾಯಿ. ಇನ್ನ 6 ರೂಪಾಯಿ ಕೊಡ್ತೀಯ? ನೀನ್ ಹಂಗ್ ಮಾರ್ತಾ ಮಾರ್ತಾ ಕೊಡ್ತೀನಿ ನೋಡು. ನಾಳೆ ಸಾಯಂಕಾಲ ಬಂದಾಗ ನನ್ ಬಾಕಿ ಕೊಟ್ಬಿಡ್ಬೇಕು. ಏನೇನ ಬಿಸಿ ಬಂದ್ಬೇಕಾ? ಇಲ್ಲ ರೊಟ್ಟಿ ಬೇಕಾ? ಹೋದ ವಾರ ಕೊಟ್ಟು ಬಂದು ಒಣಗಿ ಗೀ ರೊಟ್ಟಿ ಆಗಿದೆ, ಬಿಸಿ ಬಂದೇ ಕೊಡು. ಏನಮ್ಮ ನೀನ್ ಈ ಊರಲ್ಲಿದ್ದೀಯಾ? ತಾವ್ಯಾರು? ತಮ್ಗೆ ಯಾಕೆ ಹೆಣ್ಣು ಮಂಗಳ ಅಂಗಡಿ ಬೀದಿಲಿ ನೋಡಿದ ಜ್ಞಾಪಕ. ನಾನು ಆ ಊರ್ ನೋಡಲ್ಲ, ನಿಂಗೆ ಯಾಕೆ ಅದಲ್ಲ. ಒಂದ್ ಕೆಲಸ ನೋಡ್ಕೊಂಡು ಹೋಗು. ಯೋ, ನಾಳೆ ಸಾಯಂಕಾಲ ಬರ್ತೀನಿ, ನನ್ ಬಾಕಿ 6 ರೂಪಾಯಿ ಜ್ಞಾಪಕ ಇಟ್ಕೊ. ಹೌದು, ಈ ಹುಡುಗಿ ಇಲ್ಲಿ ಹೆಂಗೆ? ಈ ಹುಡುಗಿ 2 ವರ್ಷದಿಂದ ಈ ಊರಿನಲ್ಲೇ ನನ್ನ ಸುತ್ತಿ ಸುತ್ತಿ ಬರ್ತಾ ಇದ್ದಾನೆ. ಯಾಕೋ? ಅದು ಒಂದು ದೊಡ್ಡ ಕತೆ. 7 ವರ್ಷಗಳ ಮುಂಚೆ ಚಂಡಮಂಗಲದಲ್ಲಿ 16 ತುಂಬಿದ ಈ ತರುಣಿ ಅನೇಕರೆ ಇಲ್ಲದೆ ಹಾಗೆ ಇದ್ದು ಒಂದು ದಿನ ನೋಡ್ದ್ಯಾ ಪಕ್ಕದ ಬಂದ ಹತ್ತ. ಮತ್ತೆ ಬಂದಾಗ ಮುಂದಿನ ಕತೆ ಹೇಳ್ತೀನಿ. ತಗೋ ಬನ್ನು. ಅರ್ಧಕ್ಕೆ ಬಿಟ್ಟು ಹೋಯ್ತಾವನೆ ನಾಮರ್ಧ.